ಇಡೀ ದೇಶಾದ್ಯಂತ ಇದೀಗ ಗೌರಿ ಗಣೇಶನನ್ನ ಸ್ವಾಗತ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ತಯಾರಿಯನ್ನ ನಡೆಸ್ಕೊಳ್ತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ಕಲಾವಿದರು ಕೂಡ ತಮ್ಮ ವಿಭಿನ್ನವಾದ ಕೈಚಳಕವನ್ನ ತೋರಿಸುತ್ತಾ ಬೇರೆ ಬೇರೆ ರೀತಿಯಾದಂತಹ ಮೂರ್ತಿಗಳನ್ನ ವಿಗ್ರಹಗಳನ್ನ ತಯಾರು ಮಾಡ್ತಾ ಇದ್ದಾರೆ. ಮೈಸೂರಿನಲ್ಲಿಯೂ ಕೂಡ ಈ ಮಣ್ಣಿನ ಗಣಪತಿನ ಯಾವ ರೀತಿ ತಯಾರು ಮಾಡಬೇಕು ಅನ್ನೋದರ ಕುರಿತಾಗಿ ಒಂದು ಕಾರ್ಯಾಗಾರವನ್ನ ಏರ್ಪಡಿಸಲಾಗಿತ್ತು. ಮಣ್ಣಿನಿಂದ ಮಾಡೋದು ಅಂತ ಅಂದ್ರೆ ಈ ಒಂದು ರೀತಿ ಪರಿಸರ ಸ್ನೇಹಿ ಗಣೇಶ ಅಂತ ಹೇಳಬಹುದು. ಬನ್ನಿ ಹಾಗಾದ್ರೆ ಕಾರ್ಯಾಗಾರ ಯಾವ ರೀತಿ ಇತ್ತು, ಎಷ್ಟು ಜನ ಅದರಲ್ಲಿ ಭಾಗಿಯಾಗಿದ್ರು ನೋಡೋಣ. ಪರಿಸರ ಮಾಲಿನ್ಯ ಉಪ ಪರಿಸರ ಅಧಿಕಾರಿ ಎಂ ಕೆ ಜಯಲಕ್ಷ್ಮಿ ಚಾಲನೆಯನ್ನ ನೀಡಿದ್ರು. ಪರಿಸರ ಬಳಗ ಹಾಗೂ ರಾಜ್ಯ ಪರಿಸರ ಮಾಲಿನ್ಯ ಮಂಡಳಿಯ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಭಾಗವಹಿಸಿದ್ರು. ಮಕ್ಕಳಿಗೆ ಈ ಕ್ಲೇ ಮಾಡೆಲಿಂಗ್ ಅನ್ನೋ ಅಥವಾ ಈ ಮಣ್ಣಿನಲ್ಲಿ ಮೂರ್ತಿ ತಯಾರು ಮಾಡೋದು ಅಂತ ಅಂದ್ರೆ ಸಾಕಷ್ಟು ಖುಷಿಯ ವಿಚಾರ, ಅಥವಾ ಒಂದು ಏನು ಹೊಸದನ್ನ ಕಲಿತಾ ಇದ್ದೀವಿ ಅನ್ನೋ ಉತ್ಸಾಹದಿಂದ ಕಲಿತಾ ಇದ್ರು. ಹೀಗಾಗಿ ಸಾಕಷ್ಟು ಜನ ಇದರಲ್ಲಿ ಭಾಗಿಯಾಗಿ ಈ ಮಣ್ಣಿನ ಗಣಪತಿನ ಯಾವ ರೀತಿ ತಯಾರು ಮಾಡೋದು ಅನ್ನೋದನ್ನ ಕಲಿತಾ ಇದ್ದಾರೆ. ಪರಿಸರ ತಂಡದವರು ನಮ್ಮ ಶಾಲೆಯವ್ರಿಗೆ ಮಣ್ಣಿನ ಗಣಪತಿಗಳು ಮಾಡೋಕ್ಕೆ ಅಂತ ಇನ್ವೈಟ್ ಮಾಡಿದರು. ಅದಕ್ಕೆ ನಾವು ಇಲ್ಲಿ ಮಣ್ಣಿನ ಗಣಪತಿ ಮಾಡೋಕ್ಕೆ ಬಂದಿದ್ದೀವಿ. ನಾವು ರಾಸಾಯನಿಕ ಮತ್ತು ಬಣ್ಣದ ಗಣಪತಿ ಮಾಡಿ ನೀರಿಗೆ ಬಿಡೋದ್ರಿಂದ ನೀರೆಲ್ಲ ಹಾನಿ ಆಗ್ತಾ ಇದೆ. ಆ ಹಾನಿ ನೀರು ನಮಗೆ ಬೇಡ. ಆದ್ದರಿಂದ ಪರಿಸರನ ನಾವು ಕಾಪಾಡಬೇಕಾಗಿ ಈ ಥರ ನಾವು ಮಣ್ಣಿನ ಗಣಪತಿನ ಮಾಡ್ತಾ ಇದ್ದೀವಿ. ಪರಿಸರ ಬಳಗದವರು ನಮ್ಮ ಶಾಲೆಗೆ ಬಂದು ಮಣ್ಣಿನ ಗಣಪತಿ ಮಾಡೋ ಈ ಥರ ಕಾರ್ಯ ಇದೆ ಅಂತ ಹೇಳಿದರು. ನಾವು ಭಾಗವಹಿಸ್ತಿದ್ದೀವಿ, ನಮಗೆ ತುಂಬ ಖುಷಿಯಾಗುತ್ತೆ. ಈಗ ಪಿ ಒ ಪಿ ಗಣಪತಿ ತುಂಬ ಜನ ಬಳಸ್ತಿದ್ದಾರೆ, ಇದನ್ನು ನಿಲ್ಲಿಸಿ ಆದಷ್ಟು ಮಣ್ಣಿನ ಗಣಪತಿಗಳನ್ನ ಮಾಡಿ ಬಳಸಿ. ನನ್ನ ಗೆಳೆಯರ ಜೊತೆ ಬಂದಿದ್ದೆ, ನಾನು ಪರಿಸರ ಬಳಗಕ್ಕೆ ಬಂದಿದ್ದೇನೆ. ಈ ಮಣ್ಣಿನ ಗಣಪತಿ ಕರಗುತ್ತೆ, ಪ್ಲಾಸ್ಟಿಕ್ ಗಣಪತಿಗಳು ಕರಗುದಿಲ್ಲ, ಮತ್ತೆ ಬಣ್ಣಗಳು ಕೆಮಿಕಲ್ಸ್. ಮಾಡಿದ ಗಣೇಶ ಮೂರ್ತಿಗಳನ್ನ ಖರೀದಿಸಬೇಡಿ, ಯಾಕಂದ್ರೆ ಇದು ಬಣ್ಣ ಲೇಪಿತವಾಗಿರುತ್ತೆ ಮತ್ತು ಇದರಿಂದ ಹೆವಿ ಮೆಟಲ್ಸ್ ಇರೋದ್ರಿಂದ ಜಲಚರಗಳಿಗೆ ನೀರಿನಲ್ಲಿ ವಿಸರ್ಜನೆ ಮಾಡಿದಾಗ ತೊಂದರೆ ಆಗ್ತಿದೆ. ಅದೇ ಮಣ್ಣಿನಿಂದ ಮಾಡಿದ ಗಣೇಶ ಮೂರ್ತಿಗಳನ್ನ ನೀರಿನಲ್ಲಿ ವಿಸರ್ಜನೆ ಮಾಡೋದ್ರಿಂದ ಯಾವುದೂ ಪ್ರಾಬ್ಲಮ್ ಇರೋದಿಲ್ಲ, ಮತ್ತು ಅದಕ್ಕೆ ಡೆಕೋರೇಷನ್ ಮಾಡುವಾಗ ಗಣೇಶ ಮೂರ್ತಿಗಳಿಗೆ ಸಾಧ್ಯವಾದಷ್ಟು ನೈಸರ್ಗಿಕವಾಗಿ ದೊರೆಯುವಂಥ ಹೂವು ಎಲೆಗಳಿಂದ ಅಲಂಕಾರ ಮಾಡಿ, ಯಾವುದೇ ಪ್ಲಾಸ್ಟಿಕ್ ವಸ್ತುಗಳನ್ನೂ ಅಲಂಕಾರ ಮಾಡಬೇಡಿ.